ನಮಸ್ತೆ ವೀಕ್ಷಕರೇ. ಸುದ್ದಿ ಸಾಗರ ಇವತ್ತು ವಿಶೇಷ ಸಂದರ್ಶನಕ್ಕಾಗಿ ಕಾಲುಪ್ಪ ಹೋಬಳಿಯ ಜಿಲ್ಲಾ ಪಂಚಾಯತ್ ಸದಸ್ಯರಾದಂತಹ ರಾಜಶೇಖರ್ ಗಾಳಿಪುರ ಅವರ ಮನೆಗೆ ಆಗಮಿಸಿದೆ. ನಮಸ್ತೆ ರಾಜಶೇಖರ್ ಗಾಳಿಪುರ ಅವರೇ. ನಮಸ್ತೆ, ಸುದ್ದಿ ಸಾಗರಕ್ಕೆ ಸ್ವಾಗತ. ಈಗ ನೀವು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ 4 ವರ್ಷ ಆಗ್ತಾ ಬಂದರು. ಈ ಹಂತದಲ್ಲಿ ನೀವು ಬಹುಮುಖ್ಯವಾದಂತಹ ಗ್ರಾಮ ಪಂಚಾಯಿತಿ ಚುನಾವಣೆಯನ್ನ ನಿಮ್ಮ ನಾಯಕತ್ವದಲ್ಲಿ ತಾಲೂಕು ಹೋಬಳಿಯಲ್ಲಿ ಮಾಡಬೇಕಾಗಿದೆ. ಯಾವ ಒಂದು ನಿಮ್ಮ ಅಧಿಕಾರಾವಧಿಯ ಸಾಧನೆಯನ್ನು ಮುಂದಿಟ್ಟುಕೊಂಡು ಈ ಚುನಾವಣೆಗೆ ಹೋಗ್ತಾ ಇದ್ದೀರಿ? ಈಗ ಬಂದಿರತಕ್ಕಂಥ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ನಾವು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳೇ ನಮ್ಮ ಗ್ರಾಮ ಪಂಚಾಯತ್ ಗೆಲುವಿಗೆ ಮುಖ್ಯ ಕಾರಣ ಅಂತ. ಯಾಕಂತಂದ್ರೆ ನಮ್ಮ ತಾಲೂಕು ಜಿಲ್ಲಾ ಪಂಚಾಯತ್ ಅವರು ಸುಮಾರು ಹಿಂದೆಂದೂ ಕಂಡರಿದಷ್ಟು ಅಭಿವೃದ್ಧಿಯನ್ನ ಈಗಾಗಲೇ ನಾವು ಮಾಡಿದ್ದೀವಿ. ನಮ್ಮ ಎಂ ಪಿ ಅವರಾಗಿರ್ತಕ್ಕಂಥ ಮಾನ್ಯ ಶ್ರೀ ರಾಘವೇಂದ್ರ ಅವರ ನೇತೃತ್ವದಲ್ಲಿ ನಾವು ಈಗಾಗಲೇ ಕೆಎನ್ಎಲ್ನಿಂದ ಸುಮಾರು 10.5 ಕೋಟಿ ಅನುದಾನವನ್ನು ತಂದಿದ್ದೀವಿ. ಅದರ ಜೊತೆಗೆ ಕೆಎನ್ಎಲ್ ಕರ್ನಾಟಕ ನೀರಾವರಿ ನಿಗಮದಿಂದ 10.5 ಕೋಟಿ ಅನುದಾನವನ್ನು ಈಗಾಗಲೇ ಮಂಜೂರು ಮಾಡಿ ಕಾರ್ಯಕ್ರಮಗಳು ಮುಗಿಯುವ ಹಂತದಲ್ಲಿದ್ದಾರೆ. ಅದರ ಜೊತೆಗೆ ನಮ್ಮ ಶಾಸಕರಾಗಿರ್ತಕ್ಕಂಥ ಕುಮಾರ್ ಗಂಗಾರಪ್ಪನವರು ಅವರು ಕೂಡ ಈ ಭಾಗದಲ್ಲಿ ವಿಶೇಷವಾಗಿ ಒಂದು ಅಭಿವೃದ್ಧಿಗೆ ಒಂದಿಷ್ಟು ಹಣವನ್ನು ನೀಡಿದ್ದಾರೆ. ಹಾಗಾಗಿ ಸಂಪೂರ್ಣವಾಗಿ ಅಭಿವೃದ್ಧಿ ಕಾರ್ಯಗಳನ್ನು ಇಟ್ಟಂಡೆ ನಾವು ಚುನಾವಣೆ ನಡೆಸತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಈಗ ಬಹುಮುಖ್ಯವಾಗಿ ನೀವು ನೀರಾವರಿ ನಿಗಮದ ಬಗ್ಗೆ ಮಾತನಾಡಿದ್ರಿ, ಅದನ್ನು ಬಿಟ್ಟು ನಿಮ್ಮ ಜಲಸಿ ವ್ಯಾಪ್ತಿಯಲ್ಲಿ ನೀವು ಮಾಡಿರ್ತಕ್ಕಂಥ ಬೇರೆ ಬೇರೆ ರೀತಿಯ ಅದು ವ್ಯಕ್ತಿಗತವಾದಂತಹ ಯೋಜನೆಗಳ ಸಹಾಯ ಇರಬಹುದು ಅಥವಾ ಸಾರ್ವಜನಿಕ ಸಹಾಯಗಳಿರಬಹುದು, ಅದರ ಬಗ್ಗೆ ವಿವರ ಕೊಡಲು ಸಾಧ್ಯ. ನಾನು ಜಿಲ್ಲಾ ಪಂಚಾಯತ್ ಚುನಾವಣೆ ಮೇಲೆ ಬಹುಶಃ ಈಗ ಸುಮಾರು 4-6 ವರ್ಷ ಈಗಾಗಲೇ ಪೂರ್ಣಗೊಂಡಿದೆ. ಈ ಸಂದರ್ಭದಲ್ಲಿ ನಾನು ಕೂಡ ನೀರಾವರಿಗಾಗಿ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ದೇನೆ. ಕೆರೆಗಳನ್ನ ನಿರ್ಮಾಣ ಮಾಡ್ತಕ್ಕಂಥದ್ದಿರ್ಬೋದು, ಶಾಲೆಗಳ ದುರಸ್ತಿಯಿಂದಲೂ ಶೌಚಾಲಯಗಳ ಸಂಬಂಧಪಟ್ಟಂತೆ ಇರ್ಬೋದು ಮತ್ತು ರಸ್ತೆ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಇರ್ಬೋದು, ಬೇರೆ ಬೇರೆ ಥರದ ವೈಯಕ್ತಿಕವಾಗಿ ಕೂಡ ಹಲವಾರು ಕಾರ್ಯಕ್ರಮಗಳನ್ನ ಅಂದ್ಕೊಂಡು ಈಗ ಕೂಡ ಸಂಪೂರ್ಣವಾಗಿ ಕೆರೆಯನ್ನ ಕಟ್ಟಿದ್ರೆ ನೀರನ್ನ ಉಳಿಸತಕ್ಕಂಥ ಕೆಲಸ ಪರಿಸರದ ಜೊತೆಗೆ ಮತ್ತು ಜನರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಮಾಡಿದ್ರೆ ಇನ್ನೂ ಕೂಡ ನಮಗೆ ಜೆಜೆಎಂ ಅಂತ ಸ್ಕೀಮಲ್ಲಿ 9 ಕೋಟಿ ಅನುದಾನವನ್ನು ಈಗಾಗಲೇ ತಾಲೂಕು ಹೋಗಿ ಮಂಜೂರಾತಿ ಆಗಿದೆ. ಅದರ ನಲ್ಲಿ ಮನೆ ಮನೆಗೆ ನಲ್ಲಿ ಕೊಡ್ತಕ್ಕಂಥ ಕಾರ್ಯದ ಸರ್ವೇ ಕೂಡ ಈಗಾಗಲೇ ನಡೀತಾ ಇದೆ. ಹಾಗಾಗಿ ನಮ್ಮ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ಕುಡಿಯುವ ನೀರಿನ ಸಮಸ್ಯೆ ಶಾಶ್ವತವಾಗಿ ಪರಿಹಾರ ಮಾಡಬೇಕು ಅಂತಕ್ಕಂಥ ದಿಕ್ಕಿನಲ್ಲಿ ಈಗಾಗಲೇ ಕಾರ್ಯಕ್ರಮವನ್ನು ಕೈಗೊಂಡಿದೆ. ಈಗ ತಾಲೂಕು ಹೋಬಳಿ ವಿಧಾನಸಭಾ ಕ್ಷೇತ್ರವಾಗಿ ಸೊರಬಾಗಿದ್ದು ಕೂಡ ಅದು ರೆವೆನ್ಯೂ ಭಾಗವಾಗಿ ಅದು ಸಾಗರ ಮತ್ತು ನೀವು ಸಾಗರದ ಮೂಲಕ ನೀವು ಕಾರ್ಯಪಡಿಸಬಹುದು. ಹಾಗಾಗಿ ನಿಮ್ಮ ಹೆಚ್ಚಿನ ರಾಜಕೀಯ ಸಂಪರ್ಕ ಸಾಗರಕ್ಕೆ ಆದರೆ ನಾವು ಗಮನಿಸಿದ ಹಾಗೆ ಸಾಗರದ ಶಾಸಕರೊಂದಿಗೆ ಅವರ ಹಲವಾರು ಕಾರ್ಯಕ್ರಮಗಳಲ್ಲಿ ನಿಮ್ಮ ಆಬ್ಸೆನ್ಸ್ ಎದ್ದು ಕಾಣುತ್ತೆ, ಇದಕ್ಕೆ ಏನು ಕಾರಣ? ಇಲ್ಲ, ನಮ್ಮ ಸಾಗರ ಕರ್ನಾಟಕ ನಾವು ಬಹಳ ಅಭಿನವವಾದ ಸಂಬಂಧವನ್ನು ನಮಗೆ ಮೊದಲಿಂದಲೂ ಇದೆ. ಯಾಕಂದ್ರೆ ಇವತ್ತು ನಾನು ಜಿಲ್ಲಾ ಪಂಚಾಯತ್ ಆಗಿದ್ದೇನೆ ಅಂತಂದ್ರೆ ಅದಕ್ಕೆ ಮೊನ್ನೆ ಚೆನ್ನೆ ಶ್ರೀ ಆರೋಪ ಅವರೇ ಪ್ರಮುಖ ಕಾರಣ. ಹಾಗಾಗಿ ನನಗೆ ಸೊರಬ ಕ್ಷೇತ್ರದಲ್ಲಿ ಮುಖ್ಯ ಭಾಗ ಇರುತ್ತೆ, ಸಾಗರ ಭಾಗದಲ್ಲಿ ಕಡಿಮೆ ಭಾಗ ಇರ್ತಕ್ಕಂಥದ್ದು. ನಾನು 7.5 ಪಂಚಾಯತಿ ಸೊರಬ ಕೇಳಿದ್ರೆ 3 ಪಂಚಾಯತಿ ಅಂತ ನನಗೆ ಸಾಗರದಲ್ಲಿ ಕೇಳಿದ್ರೆ. ಹಾಗಾಗಿ ಹೆಚ್ಚಿನ ಸಮಯವನ್ನು ನಾನು ತಾಲೂಕು ಹೋಗಿಯೇ ಕೊಡೋದ್ರಿಂದ ಅಲ್ಲಿ ಯಾವುದೇ ಕಾರ್ಯಕ್ರಮದ ಅಡಚಣೆಗಳಿಗಾಗಿ ನಾನು ಬರಕಾಗದೇ ಇರ್ಬೋದು. ಆದರೆ ಯಾವುದೇ ಥರದ ಆತನ ಅಂಜತ ಬರ್ತಕ್ಕಂಥ ಇಲ್ಲ, ನಮ್ಮ ನಾಯಕರು ನಮ್ಮ ನೆಚ್ಚಿ ಅರ್ಥ ಅಲ್ಲವರೇ. ರಾಜಕೀಯ ಪ್ರಶ್ನೆಗಳಿಗೆ ಪ್ರಶ್ನೆಗಳನ್ನ ಕೇಳಿದೆ ಅಂತ ಅಂತಂದ್ರೆ ಈಗಾಗಲೇ ಅದು ತಾಂತ್ರಿಕವಾಗಿ ಸೊರಬ ಸೇರಿದ್ರು ಕೂಡ ಅಲ್ಲಿ ಜನರು ಕೂಡ ಮಾನಸಿಕವಾಗಿ ಸಾಗರ ತಾಲೂಕಲ್ಲೇ ಇದ್ದವರು. ಹಾಗಾಗಿ 7.5 ಪಂಚಾಯತಿ ಆಗಲೇ ಸೇರಿದ್ರು ಕೂಡ ನೀವು ಗೆಲ್ಲುವಾಗ ಹಾಲಪ್ಪನವರು ಏನು ಶಾಸಕರಾಗಿರಲಿಲ್ಲ, ಅಲ್ಲಿ ಶಾಸಕರು ನಿಮ್ಮನ್ನ ಗೆಲ್ಲಿಸಿದ್ರು ಅಂತ ಅವರು ಮಾತಾಡ್ತಾರಲ್ಲ. ಪ್ರಾಯಶಃ ನಾಮದ ಚುನಾವಣಾ ಸಂದರ್ಭವನ್ನು ಗಮನಿಸಿದಾಗ ಆ ಫ್ಯಾಕ್ಟ್ರಿ ವರ್ಕ್ ಮಾಡಲಿಲ್ಲ ಅಂತ ಅನ್ಸುತ್ತೆ, ಇಲ್ಲಿ ಪರವಾಗಿಲ್ಲ. ನಾನು ಬಹುಮುಖ್ಯವಾಗಿ ನಿಮ್ಮಲ್ಲಿ ಈಗ ಪಂಚಾಯತ್ ಚುನಾವಣೆ ಹತ್ರ ಬರ್ತಾ ಇದೆ, ನಿಮ್ಮ ಜಡ್ಪಿ ವ್ಯಾಪ್ತಿಯಲ್ಲಿ ಬಹಳ ಕಾಡಿದ್ದು ಕಳೆದ 4-5 ವರ್ಷಗಳಿಂದ ಮಂಗನ ಕಾಯಿಲೆ. ಈ ಮಂಗನ ಕಾಯಿಲೆಯನ್ನ ಸರಿಯಾಗಿ ನಿರ್ವಹಿಸಲಿಕ್ಕೆ ನಿಮಗಾಗಲಿ ಶಾಸಕರಿಗಾಗಲಿ ಮತ್ತು ರಾಜ್ಯದ ಆಡಳಿತಕ್ಕಾಗಲಿ ಆಗಿಲ್ಲ. ಇದು ಇಂಥ ಒಂದು ಗಂಭೀರವಾದಂತಹ ಸಮಸ್ಯೆ ಇಟ್ಟುಕೊಂಡು ನೀವು ಹೇಗೆ ಜನರನ್ನು ಮುಖಾಮುಖಿ ಮಾಡ್ತೀರಾ?
ಇಲ್ಲ, ಇದಕ್ಕೆ ಸಂಪೂರ್ಣವಾಗಿ ನಮ್ದು ವಿರೋಧ ಇದೆ. ಯಾಕಂತಂದ್ರೆ ಬಂಗಾರಕ್ಕಾಗಿ ಸಂಬಂಧಪಟ್ಟಂತೆ ನಾವಾಗಲೇ ಶಾಸಕರಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡಿ ತಪ್ಪಲ್ಲಿರ್ತಕ್ಕಂತಹ ಕುಟುಂಬಗಳಿಗೆ 5 ಲಕ್ಷ ರೂಪಾಯಿ ಮುಖ್ಯಮಂತ್ರಿಗಳ ಪರಿಹಾರದಿಂದ 5-5 ಲಕ್ಷ ಹಣವನ್ನು ಕೊಟ್ಟಿದ್ದೇವೆ. ಇನ್ನೂ ಕೂಡ ಉಳಿದವರಿಗೆ ಮಣಿಪಾಲದಲ್ಲಿ ವಿಶೇಷವಾಗಿ ಅವರಿಗೆ ಟ್ರೀಟ್ಮೆಂಟ್ ಅನ್ನು ಕೊಡ್ತಕ್ಕಂಥ ಕೆಲಸ ನಮ್ಮ ನಾಯಕರಾಗಿದ್ದ ಅರ್ಥ ಹಾಲಪ್ಪನವರು ಮತ್ತೆ ನಮ್ಮ ತಂಡ ಇದೆ. ಸಂಪೂರ್ಣವಾಗಿ ಹಗಲು ರಾತ್ರಿ ಅಂತ ಎಲ್ಲ ಕಾರ್ಯಕರ್ತರು ಕೂಡ ಅದಕ್ಕೆ ಶ್ರಮಿಸಿದ್ದೇವೆ. ಹಾಗಾಗಿ ನಮಗೆ ಈಗಲೂ ಕೂಡ ಭಾಗದ ಜನರಿಗೆ ಖುಷಿ ಇದೆ. ಸಂಪೂರ್ಣವಾಗಿ ನಮ್ಮ ಆರೋಗ್ಯದ ಬಗ್ಗೆ ಅವರು ಗಮನ ಹರಿಸಿದ್ದಾರೆ ಅಂತಕ್ಕಂಥ ವಿಶ್ವಾಸವನ್ನು ಆ ಭಾಗದ ಜನ ಇಟ್ಟಿದೆ ನಮಗೆ. ನಾವು ಸಾಗರ್ ತಂಡ ಹಿಂದೆ ಆ ಭಾಗಕ್ಕೆ ಭೇಟಿ ಕೊಟ್ಟಿದ್ವಿ. ಭೇಟಿ ಕೊಟ್ಬಿಟ್ಟು ಅಲ್ಲಿ ಪಿಡಿಒ ಅವರನ್ನು ಕೂಡ ನಾವು ವಿಚಾರಣೆ ಮಾಡಿದ್ವಿ. ಅಲ್ಲಿ ಹಲವು ಜನರಿಗೆ ಏನು ತೊಂದರೆ ಆಗಿದೆ, ಡೆತ್ ಆಗಿದ್ದಾರೆ, ಅವರಿಗೆ ಖಾಸಗಿಯಾಗಿ ಹಣ ಕೊಟ್ಟವರು ಇರಬಹುದು, ಆದರೆ ಸರ್ಕಾರದ ನಿಜವಾಗಲೂ ಬರಬೇಕಾದಂತ ಏನು ಪರಿಹಾರ ಧನ ಸರಿಯಾಗಿ ಬರಲಿಲ್ಲ. ಆಮೇಲೆ ಮಣಿಪಾಲದಿಂದ ಚಿಕಿತ್ಸೆ ಪಡೆದ್ರಿಂದ ಆ ಹಣವು ಸರಿಯಾಗಿ ಕೊಟ್ಟಿಲ್ಲ ಅನ್ನೋದ್ರ ಬಗ್ಗೆ ನಮ್ಗೆ ಅಲ್ಲಿನ ಸಂತ್ರಸ್ತರು ನಮ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಇದು ಇದರಲ್ಲಿ ಯಾವ ಸತ್ಯ ಇಲ್ಲ, ಯಾವುದೇ ಕಾರಣಕ್ಕೂ ನಮ್ಗೆ ಏನು ತೀರ್ಕೊಂಡಿದ್ದಾರೆ ಆ ಕುಟುಂಬಗಳು ಇನ್ನು ಪುನರ್ ಪರಿಶೀಲನೆ ಮಾಡಿ ತಾವು ವಿಚಾರ ಮಾಡಬೇಕು. ಎಲ್ಲರಿಗೂ ಕೂಡ 5-5 ಲಕ್ಷ ಹಣವನ್ನು ಮಂಜೂರಾತಿ ಮಾಡಿಕೊಟ್ಟಿದ್ದೇವೆ. ನಾನು ಕೂಡ ನಮ್ಮ ಆರೋಗ್ಯ ಸಹಾಯ ಸಮಿತಿಯ ಅಧ್ಯಕ್ಷ ಆಗಿರ್ತಕ್ಕಂಥ ಕಾಂಗ್ರೆಸ್ ಅವರನ್ನು ಕೂಡ ಕರ್ಕೊಂಡು ಹೋಗಿ ವೈಯಕ್ತಿಕವಾಗಿ ಸಹಾಯ ಮಾಡಿದ್ದಲ್ಲದೆ ಆ ಕುಟುಂಬಕ್ಕೆ ಮಗಳಿಗೆ ಅವರ ಕಾಲೇಜನ್ನು ಕೂಡ ವಿದ್ಯಾಭ್ಯಾಸ ಮಾಡಲು ಕೂಡ ಮಾಡಿಕೊಟ್ಟಿದ್ದಾರೆ. ಈಗ ಸಾಗರ ತಾಲೂಕಿನಲ್ಲೇ ಅತ್ಯಂತ ಹಿಂದುಳಿದ ತಾಲೂಕು ಹೋಬಳಿಯಲ್ಲಿ ಅದು ಈ ಭಾಗವಾಗಿತ್ತಾದ್ರೆ ಬಹಳ ರಿಮೋಟ್ ಆದಂತಹ ದಟ್ಟ ಕಾರ್ಯನಿರ್ವಹಿಸತಕ್ಕಂಥ ಪ್ರದೇಶಗಳು ಹೆಚ್ಚು ನಮಗೆ ನಾವು ನೋಡಬಹುದು. ಅಲ್ಲಿ ಅಲ್ಲಿ ಬೇರೆ ಬೇರೆ ತರಹದ ಚಿಕಿತ್ಸೆಗಳಿಗೆ ನಡೆದು ಕೂಡ ಈ ವರ್ಷ ಕಳೆದ ವರ್ಷ ಅಲ್ಲಿ ಕಲ್ಲಗರಿಗೆ ಪಡೆಯುವಂತಹ ಪ್ರಯತ್ನವನ್ನು ಮಾಡಿದರು, ಆದರೆ ಕೋವಿಡ್ ಕಾರಣಕ್ಕಾಗಿ ಅವರು ಬಹಳ ತುಂಬಾ ನಷ್ಟವಾಯಿತು. ಸೊ ಅಂತ ರೈತರಿಗೆ ನೀವೇನು ಸಹಾಯ ಮಾಡಿದ್ರಿ? ತಾವು ಒಳ್ಳೆ ಪ್ರಶ್ನೆ. ತಾವು ಹೇಳ್ತಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಪ್ರಶ್ನೆ. ಯಾಕಂದ್ರೆ ಇಲ್ಲಿ ನಮಗೆ ಮಾನಸಿಕವಾಗಿ ಒಂದಿಷ್ಟು ತೊಂದರೆಗಳು ಸತ್ಯದಂಡನ ವರದಿ ಇರಬಹುದು, ಹಾಗೆ ಇರ್ತಕ್ಕಂಥ ಬೈಬಾರ್ ಸ್ಕೀಮ್ ಹಲವಾರು ಸ್ಕೀಮ್ಗಳು ಕೂಡ ಅಲ್ಲಿ ಇಂಪ್ಲಿಮೆಂಟ್ ಹಿಂದೆ ಆಗಿದ್ವು. ಅದನ್ನೆಲ್ಲರೂ ಕೂಡ ಮೆಟ್ಟಿನಿಂದು ಕೆಪಿಸಿ ಅವರು ಕೂಡ ಜಾಗವನ್ನ ಆ ನೋಟಿಫಿಕೇಶನ್ ಮಾಡಿ ಆ ಏರಿಯಾವನ್ನ ತಮ್ಮ ಸ್ವಂತ ಇಟ್ಕೊಂಡಿದ್ರು. ಆ ಭಾಗದಲ್ಲಿ ಸುಮಾರು ಜನ ಕಲಂಗಿಯನ್ನು ಹಾಕಿದ್ರು. ಆ ಸಂದರ್ಭದಲ್ಲಿ ಆ ಇಲಾಖೆ ಒಂದನ್ನ ಅಡ್ಡಿಪಡಿಸತಕ್ಕಂಥ ಕೆಲಸ ಮಾಡಿದ್ವು. ಅದಕ್ಕೆ ನಾವು ಮತ್ತು ಸಾಧಕರೆಲ್ಲರೂ ಹೋಗಿ ಅವರ ಅಧಿಕಾರಿಗಳ ಜೊತೆಗೆ ಆ ಕೆಪಿಜೆ ಎಂಜಿ ಅವರ ಜೊತೆಗೆ ಮಾತನಾಡಿ ಯಾವುದೇ ಕಾರಣದೀಗ ಪ್ರತಕ್ಷಣದಲ್ಲಿ ಅವರನ್ನ ಒಕ್ಕಲಿರ್ತಕ್ಕಂಥ ಕೆಲಸ ಆಗಬಾರದು, ಅವರ ಬೆಳೆಯನ್ನು ಬೆಳೆಯಲಿ ಅಂತೇಳಿ ಆ ಸಂದರ್ಭದಲ್ಲಿ ಸಂಪೂರ್ಣವಾದ ಅವರಿಗೆ ನಾವು ನ್ಯಾಯವನ್ನು ಕೊಟ್ಟಿದ್ದೇವೆ. ಜೊತೆಗೆ ಇನ್ನೂ ಕೂಡ ಬಹಳಷ್ಟು ಕೆಲಸಗಳು ಆಗಲಿದ್ದಾವೆ. ಈಗಲೂ ಕೂಡ ನಮ್ಮ ಶಾಸಕರಾಗಿರ್ತಕ್ಕಂಥ ಹಾಲಪ್ಪನವರು ಸದನದಲ್ಲಿ ಮಾತಾಡತಕ್ಕಂಥ ನೋಡಿದ್ದೀವಿ. ಈಗಾಗಲೇ ಅಲ್ಲಿ ಇರ್ತಕ್ಕಂಥ ಮೃಗರಿಗೆ ಸಂತ್ರಸ್ತರಿಗೆ ಕೂಡ ಅವರಿಗೆ ನ್ಯಾಯವನ್ನು ಕೊಡಬೇಕು, ಅಕ್ಕೋಸ್ಕರ ಕೊಡಬೇಕು ಕೂಡ ಚರ್ಚೆ ನಡೀತಾ ಇದೆ. ಈಗಾಗಲೇ ಒಂದು ಆ ಕಮಿಷನ್ ಅಪಾಯಿಂಟ್ಮೆಂಟ್ ಆಗಿದೆ. ಇನ್ನಿಷ್ಟು ಇನ್ನೊಂದಿಷ್ಟು ಕೆಲಸಗಳಾಗಬೇಕಾಗಿದೆ. ಅದನ್ನು ಪ್ರಾಮಾಣಿಕವಾಗಿ ಅದನ್ನು ಮಾಡ್ತಕ್ಕಂಥ ಕೆಲಸ ನಾವೆಲ್ಲರೂ ಸೇರಿ ಮಾಡ್ತೀವಿ. ಈ ಭಾಗದಲ್ಲಿ ಅದೇ ರೀತಿಯಲ್ಲಿ ಅತಿ ಹೆಚ್ಚು ಅನಾನಸ್ಗಳಿದ್ದಾರೆ. ಕಳೆದ ಕೋವಿಡ್ ಹಂತದಲ್ಲಂತೂ 100-ಆರು ರೈತರು ಅನಾನಸ್ ಬೆಳೆದು ತುಂಬಾ ನಷ್ಟ ಕೊಡಲಾಗಿದೆ. ಆ ಅನಾನಸ್ ಬೆಳೆಗಾರರಿಗೆ ಸರಿಯಾಗಿ ಸಮಯಕ್ಕೆ ಕನಿಷ್ಠ ಪಕ್ಷ ಒಂದಿಷ್ಟು ಪರಿಹಾರ ಕೊಡಿಸುವ ಕೆಲಸವನ್ನು ನಿಮ್ಮ ಶಾಸಕರಾಗಲಿ ನಿಮ್ಮ ಸರ್ಕಾರವಾಗಲಿ ಮಾಡಿಲ್ಲ. ಇದರ ಬಗ್ಗೆ ಅಭಿಪ್ರಾಯ ಏನು? ನಾನು ತಾಲೂಕ ಹೋಬಳಿಯ ಜನರ ಪರವಾಗಿ ಅವರ ರೈತರ ಪರವಾಗಿ ಧ್ವನಿ ಎತ್ತಿ ನಾವು ಕೂಡ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ರಾಘವೇಂದ್ರ ಅವರನ್ನ ಭೇಟಿ ಮಾಡಿ ಅವರ ವೈಯಕ್ತಿಕ ಅನುದಾನದಲ್ಲಿ ಲೋಕಸಭಾ ಸದಸ್ಯರ ಅನುದಾನದಲ್ಲಿ 2 ಕೋಟಿ ಹಣವನ್ನ ಅನಾನಸ್ ಖರೀದಿಗಾಗಿ ಇಟ್ಟು ರೈತರನ್ನು ನೇರವಾಗಿ ಖರೀದಿ ಮಾಡ್ತಕ್ಕಂಥ ಕೆಲಸಕ್ಕೆ ಮಾಡಿದರೆ ನಮ್ಮ ಕೂಡ ಸುಮಾರು ಜನ ಆ ತರದ ಖರೀದಿಯನ್ನ ನಾವು ಮಾಡಿದ್ದೇವೆ. ನಮ್ಮ ತಾಲೂಕು ಹೋಬಳಿಯಲ್ಲಿ ಮತ್ತೆ ಅವರಿಗೆ ಹಣದ ಇದು ಅಡಚಣೆ ಆಗಿತ್ತು, ಸಂಪೂರ್ಣ ಖರೀದಿ ಮಾಡಬೇಕಾಗಿತ್ತು, ಆದರೆ ಹಣದ ಕೊರತೆ ಇರೋದ್ರಿಂದಾಗಿ 2 ಕೋಟಿ ಆಗಿತ್ತು. ನಮ್ಮ ಈ ಭಾಗದಲ್ಲಿ ಖರೀದಿಗೆ ಈಗಾಗಲೇ ಆಗಿ ಅದನ್ನ ಸೌಲಭ್ಯ ರೈತರು ಪಡೆದಿದ್ದಾರೆ. ಈಗಾಗಲೇ ಮಾಜಿ ಶಾಸಕರಾದ ಗೋಪಕೃಷ್ಣ ಬೆಳಗವರು ಸ್ಥಳೀಯ ಶಾಸಕ ಹಾಲಪ್ಪ ಅವರು ತಮ್ಮ ಅಧಿಕಾರಾವಧಿಯಲ್ಲಿ ತಮ್ಮ ವ್ಯಕ್ತಿಗತ ಲಾಭಕ್ಕೆ ಅಧಿಕಾರವನ್ನು ಪಡಿಸ್ತಾ ಇದ್ದಾರೆ, ತಮ್ಮ ಸುತ್ತ ಬೆಂಬಲ ಬಿಟ್ಟು ವಿರೋಧ ಪಕ್ಷದವರನ್ನ ಇತರರನ್ನ ಬೆದರಿಸುವ ಕೆಲಸ ಮಾಡ್ತಾ ಇದ್ದಾರೆ. ಸಾಗರ ತಾಲೂಕಿನ ಅಭಿವೃದ್ಧಿ ಸಂಪೂರ್ಣ ಹಿನ್ನಡೆ ಆಗಿದೆ ಅಂತ ಅವರು ಹಲವು ಬಾರಿ ಆರೋಪ ಮಾಡಿದ್ದಾರೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ವಿರೋಧ ಪಕ್ಷದಲ್ಲಿ ಇದ್ದವರು ಸ್ವಾಭಾವಿಕವಾಗಿ ಅದನ್ನು ವಿರೋಧಿಸತಕ್ಕಂಥದ್ದು ಅವರ ರಾಜಕೀಯ ಧರ್ಮ. ಆದ್ರೆ ಯಾವುದೇ ಕಾರಣಕ್ಕೂ ಆ ತರದ ಸಾಕ್ಷಾಂತರಗಳಿಂದಲೇ ಆರೋಪ ಮಾಡ್ತಕ್ಕಂಥದ್ದನ್ನ ನಾನಂತೂ ಒಪ್ಪಲಿಲ್ಲ. ನೋಡಿ, ಈಗಾಗಲೇ ಜಿಲ್ಲಾ ಬಿಜೆಪಿಯ ಅಧ್ಯಕ್ಷರು ಟಿಡಿ ಮೇಲ್ದಾಗಿದ್ದರು, ತುಂಬಾ ಪ್ರಭಾವಿಗಳು ಮುಖ್ಯಮಂತ್ರಿಗಳಿಗೆ ಬಹಳ ಹತ್ರ, ರಾಘವೇಂದ್ರ ಹತ್ರ ಅಂತ. ಅವರು ಈ ಹಿಂದೆ ಸಾಗರವನ್ನ ಸಿಂಗ್ಪುರ್ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಒಂದು ಇಂದಿರಾ ಗಾಂಧಿ ಕ್ಯಾಂಟೀನ್ ಕಟ್ಟಡ ಆರಂಭ ಕಟ್ಟಡ ಆಗಿ 4 ವರ್ಷಗಳೇ ಆಗಬಹುದು. ಸ್ವಿಮ್ಮಿಂಗ್ ಪೂಲ್ ಇವತ್ತು ಆಗ್ಬಿಟ್ಟು ಸಾರ್ವಜನಿಕರಿಗೆ ಲಭ್ಯ ಆಗ್ತಾ ಇಲ್ಲ.
ಸಾಗರದ ಎಪಿ ಕಚೇರಿ ಇನ್ನೂ ಕೂಡ ಹಣ ಬಿಡುಗಡೆಯಾಗಿ ಕೊನೆಯನ್ನು ಮುಗಿದವರು ಅದು ಆಗ್ತಾ ಇಲ್ಲ. ಇವೆಲ್ಲ ಮೇಘಾಡಂತವರು ಇದ್ದು ಶಾಸಕರು ಇದ್ದು ಇವೆಲ್ಲ ಹಿನ್ನಡೆ ಆಗಿದೆ. ನೀವು ಸ್ವಲ್ಪ ರಾಜಕಾರಣ ಮಾಡ್ತೀರಾ ಅಂತ ಅನ್ಕೊಂಡ್ರೆ ಯಾಕಂದ್ರೆ ನಿಮ್ಗೆ ಸಿರಿ ಮೇಘಾಡಿಗಳು ಈ ಕ್ಷೇತ್ರದಲ್ಲಿ ಜಿಲ್ಲಾಧ್ಯಕ್ಷ ಆಗಿರೋದ್ರಿಂದನೇ ಸಂಗತಿ ಅಭಿವೃದ್ಧಿ ಕಲ್ಪನೆಗಳು ಮಾಡೋದಕ್ಕೆ ಸಾಧ್ಯವಾಗ್ತಾ ಇದೆ. ಯಾಕಂತಂದ್ರೆ ಈಗಾಗಲೇ ಅವರು ಪಟ್ಟಪ್ಪ ನಗರಸಭೆಯ ಸದಸ್ಯರು ಕೂಡ ಇದ್ದಾರೆ. ಮೊನ್ನೆ ಮುಖ್ಯಮಂತ್ರಿ ಬಂದ ಸಂದರ್ಭದಲ್ಲಿ ಸಾಗರದ ಅಭಿವೃದ್ಧಿಗಾಗಿ ನಗರಸಭೆಗೆ ಅನುದಾನವನ್ನು ನೀಡಬೇಕು ಅಂತಕ್ಕಂಥ ವಿನಂತಿಯನ್ನ ನಗರಸಭೆ ಸದಸ್ಯರೆಲ್ಲರೂ ಸೇರಿ ಮಾಡಿದ್ರು. ಅದರ ಜೊತೆಗೆ ಈಗಾಗಲೇ 30 ಕೋಟಿ ಹಣವನ್ನು ಸದಸ್ಯರನ್ನು ಮಂಜೂರಿ ಮಾಡ್ತೀನಿ ಅಂತಕ್ಕಂಥದ್ದು ಕೂಡ ಮಾಡಿದ್ದಾರೆ. ಅದ್ರ ಜೊತೆ ಇನ್ನೊಂದಿಷ್ಟು ಕೆಲಸಗಳು ಪ್ರಯಾರಿಟಿ ಮೇಲೆ ಆಗವಿದ್ದಾವೆ. ಅದನ್ನು ನಾವೆಲ್ಲರೂ ಸೇರಿ ಅದನ್ನ ಖಂಡಿತವಾಗಿ ಮಾಡ್ತೇವೆ. ಮೇಘಾಲಯದಲ್ಲಿ ಕೂಡ ಸಾಗರದ ಚಿತ್ರಣವನ್ನು ಬದಲಾಯಿಸಬೇಕು ಅನ್ನೋದ್ರಲ್ಲಿ ಎರಡು ಮಾತಿದೆ. ಅವರಿಗೆ ಪ್ರಾಮಾಣಿಕವಾಗಿ ಹಗಲು ರಾತ್ರಿ ಅಂದ್ರೆ ಈ ಸಾಗರದ ಕ್ಷೇತ್ರದ ಬಗ್ಗೆ ವಿಜಯಗಳು ಗಮನ ಇರ್ತಕ್ಕಂಥದ್ದನ್ನ ನಾನು ಸಹ ಕಡ್ಡಾಯ ಕಂಡಿದ್ದೀನಿ. ರಸಿಕರವರೇ, ನೀವು ಮುಗಿದ ನಂತರನೇ ಹೋಗಿದ್ರು ಕೂಡ ಒಂದಿಷ್ಟು ಸಾಮಾಜಿಕ ಕಳಕಳಿ ಪರಿಸರ ಕಾಳಜಿ ಇರುವುದು ಕೂಡ ನೀವು ಜಿಲ್ಲಾ ಸದಸ್ಯರ ಆದ್ಮೇಲೆ ನಿಮ್ಮ ಕನಸಿನಂತೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಯ್ತ? ನನಗೆ ಜನ ಅಧಿಕಾರ ಕೊಟ್ಟ ನಂತರ ಪ್ರಾಮಾಣಿಕವಾಗಿ ಒಂದಿಷ್ಟು ನನ್ನ ತಾಲೂಕು ಹೋಬಳಿ ಅಂದ್ರೆ ನನಗೆ ಎರಡು ಹೋಬಳಿಗಳು ಅಂತ, ಒಂದು ಬಾರಂಗಿ ಹೋಬಳಿ ಇನ್ನೊಂದು ತಾಲೂಕು ಹೋಬಳಿಗೆ. ತಾಲೂಕು ಹೋಬಳಿಯಲ್ಲಿ ಸುಮಾರು 80% ಕೆಲಸವನ್ನು ಮಾಡಿದೆ ಅಂತಕ್ಕಂಥ ಆತ್ಮತೃಪ್ತಿ ನನಗಿದೆ. ಮತ್ತೆ ಬಾರಂಗಿಗೆ ಇನ್ನು ಬಹಳಷ್ಟು ಮಾಡಿದ್ದೇವೆ. ಅಲ್ಲಿ ನನಗೆ ಭೌಗೋಳಿಕವಾಗಿ ಬಹಳ ದೊಡ್ಡ ಪ್ರದೇಶ ಆಗಿರೋದ್ರಿಂದ ಅಲ್ಲಿ ಕೂಡ ನಾನು ಸಾಕಂತ ಜಿಲ್ಲಾ ಪಂಚಾಯತ್ ಬರ್ತಕ್ಕಂಥ ಅನುದಾನದಲ್ಲಿ 60% ಅನುದಾನವನ್ನು ನಾನು ಬಾರಂಗಿ ಹೋಬಳಿಗೆ ಮೀಸಲಿಟ್ಟಿದ್ದೇನೆ. ಯಾಕಂದ್ರೆ ಚುನಾವಣೆಗಾಗೇ ನಾವು ರಾಜಕಾರಣ ಮಾಡೋದಾದ್ರೆ ಆ ಭಾಗಕ್ಕೆ ನಾವು ಹಣವನ್ನು ವಿನಿಯೋಗಿಸಲು ಸಾಧ್ಯನೇ ಇಲ್ಲ. ಆದ್ರೂ ಸಹ ಅದನ್ನು ಯಾವುದೇ ಕಾರಣದಲ್ಲಿ ಆರ್ಥಿಕವಾಗಿ ಬಹಳ ಬಡವರಿದ್ದಾರೆ, ಬಹಳ ಹಿಂದುಳಿದಿರ್ತಕ್ಕಂಥ ಜನ ಇದ್ದಾರೆ. ನನ್ನ ವಿದ್ಯಾರ್ಥಿಗಳು ಗಮನಿಸಿ ನನ್ನ ಹತ್ರ ಆಗ್ತಕ್ಕಂಥ ಪ್ರಾಮಾಣಿಕವಾದ ಸೇವೆಯನ್ನು ಆ ಭಾಗ ಕೂಡ 60% ಈಗಾಗಲೇ ಸರ್ವಿಸ್ ಅನ್ನು ಕೊಟ್ಟಿದ್ದೇನೆ. ಇನ್ನೂ ಕೂಡ ಕೊಡಬೇಕಾಗಿದೆ, ಒಂದೇ ಸರಿ ಆದ್ರೆ ಅದು ಸಾಧ್ಯ ಆಗಲ್ಲ. ಬಟ್ ಇನ್ನೂ ಒಂದಿಷ್ಟು ಬಿ ಎಸ್ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಇತರ ಸರ್ಕಾರಗಳು ಇದ್ರೆ ಮತ್ತೆ ನಾವು ಖಂಡಿತವಾಗಿ ಅಭಿವೃದ್ಧಿಯ ಮಹಾಪರ್ವವನ್ನು ಮಾಡಲು ಸಾಕಾರ ಆಗ್ತದೆ ಅಂತ ನನ್ನ ಬಯಕೆ. ಸ್ನೇಹಿತರೆ, ರಾಜಶೇಖರ್ ಗಾಳಿಪುರ ಈ ಭಾಗದ ಯುವ ನಾಯಕರಲ್ಲಿ ಪ್ರಮುಖರು. ಇತರೆ ರಾಜಕಾರಣ ತರ ಅವರು ಹೇಳುವುದನ್ನು ಮಾಡುವುದನ್ನು ಅನ್ನುವ ತರದ ಯುವಕನಲ್ಲ. ಇಂತಹ ರಾಜಕಾರಣಿಗಳು, ಯುವ ರಾಜಕಾರಣಿಗಳು ಸಮಾಜದಲ್ಲಿ ಬೆಳೆದ್ರೆ ಸಮಾಜ ಒಂದಿಷ್ಟು ಅಭಿವೃದ್ಧಿ ಪಡೆದತ್ತ ಹೋಗುತ್ತೆ. ಸಮಾಜ ಕೂಡ ಒಂದು ವಾಸ್ತವ ಸಮಾಜವನ್ನು ನಾವು ನೋಡಬಹುದು. ಇಂತಹ ರಾಜಕಾರಣಿಗಳ ಸಂಖ್ಯೆ ಹೆಚ್ಚಾಗಲಿ ಅಂತ ಸುದ್ದಿಸಾಗರ ಬಯಸುತ್ತೆ. ಇವತ್ತು ನನ್ನೊಂದಿಗೆ ಉಮೇಶ್ ಮೊಗವೀರ, ಸುರೇಂದ್ರ ಪೈ ಮತ್ತು ಶಬರಿ ಸಾಗರ್. ಧನ್ಯವಾದಗಳು.